ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಂಸದರಾಗಿ ಆಯ್ಕೆಗೊಂಡ ಹಿನ್ನೆಲೆ ತೆರವಾಗಿರುವ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ನಡೆಯಲಿದ್ದು, ಉಪಚುನಾವಣೆಯಲ್ಲಿ ಟಿಕೆಟ್ ಪಡೆಯಲು ಕೈ ಅಭ್ಯರ್ಥಿಗಳು ಭರ್ಜರಿ ಕಸರತ್ತು ನಡೆಸಿದ್ದಾರೆ. ಈಗಾಗಲೇ ಟಿಕೆಟ್ಗಾಗಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಹಾಗೂ ಯಾಶೀರ್ ಖಾನ್ ಪಠಾಣ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು, ಶತಾಯ ಗತಾಯ ಟಿಕೆಟ್ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. ಉಪಚುನಾವಣೆ ಹಿನ್ನೆಲೆ ಬುಧವಾರ ಪಕ್ಷ ಸಂಘಟನೆಗಾಗಿ ಶಿಗ್ಗಾವಿಗೆ ಆಗಮಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಎದುರೇ ಅಜ್ಜಂಪೀರ್ ಖಾದ್ರಿ ಹಾಗೂ ಯಾಶೀರ್ ಖಾನ್ ಪಠಾಣ್ ಬೆಂಬಲಿಗರು ಹೈಡ್ರಾಮಾ ನಡೆಸಿದ್ದಾರೆ. ಸಚಿವ ಜಾರಕಿಹೊಳಿ ಶಿಗ್ಗಾವಿಗೆ ಆಗಮಿಸುತ್ತಿರುವ ಸುದ್ದಿ ತಿಳಿದು ಇಬ್ಬರು ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರು ಪಟ್ಟಣದ ಪ್ರವಾಸಿ ಮಂದಿರದ ಹೊರಗೆ ಜಮಾಯಿಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಒಂದು ಹಂತದಲ್ಲಿ ಖಾದ್ರಿ ಹಾಗೂ ಪಠಾಣ್ ಬೆಂಬಲಿಗರು ಕೈಕೈ ಮಿಲಾಯಿಸಲು ಮುಂದಾಗಿದ್ದರು. ಪ್ರವಾಸಿ ಮಂದಿರದ ಮುಂದೆ 2 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಕಾರ್ಯಕರ್ತರ ಹೈಡ್ರಾಮಾವನ್ನು ಸಚಿವ ಸತೀಶ್ ಜಾರಕಿಹೊಳಿ ನೋಡುತ್ತಾ ನಿಂತಿದ್ದರು. ನಂತರ ಟಿಕೆಟ್ ಆಕಾಂಕ್ಷಿಗಳೊಂದಿಗೆ ಸಭೆ ನಡೆಸಿದರು ಎಂದು ಹೇಳಲಾಗಿದೆ. ಇದೇ ವೇಳೆ ಮಾಧ್ಯಮದ ಜತೆಗೂ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಶಿಗ್ಗಾವಿ ಉಪಚುನಾವಣೆ ಟಿಕೆಟ್ಗಾಗಿ ಪೈಪೋಟಿ ಹೆಚ್ಚು ಇದೆ, ಜೊತೆಗೆ ಶಿಗ್ಗಾವಿ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯವೂ ಕೂಡ ಇದೆ. ಬೆಂಬಲಿಗರು ಈ ರೀತಿ ವರ್ತನೆ ತೋರಿದಾಗ ಪಕ್ಷದ ಶಿಸ್ತು ಕಾಪಾಡಲು ಏನು ತೀರ್ಮಾನ ಕೈಗೊಳ್ಳಬೇಕು ಅನ್ನೋದು ವರಿಷ್ಠರಿಗೆ ಗೊತ್ತಿದೆ ಎಂದು ಪರೋಕ್ಷವಾಗಿ ಜಟಾಪಟಿ ನಡೆಸಿದ ಕಾರ್ಯಕರ್ತರಿಗೆ ಎಚ್ಚರಿಕೆ ನೀಡಿದರು. ಎಲ್ಲ ಸಮುದಾಯಗಳವ್ರು ಒಪ್ಕೋಬೇಕು. ನಾಳೆ ಅವ್ರ ಜೊತೆ ಹೋಗುವಂತ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾನದಂಡಗಳ ಅಭ್ಯರ್ಥಿ ಆಯ್ಕೆ ಇದಾವ ಮಾಡ್ತೀವಿ. ಕೊಟ್ಟಿದ್ರಲ್ಲ, ಇಲ್ಲೇ ಕೊಟ್ಟಿದ್ರಲ್ಲ, ಕೊಟ್ಟಿದ್ವಿ. 4 ಸಾರಿ ಕೊಟ್ಟಿದ್ವಿ, 5 ಸಾರಿ ಕೊಟ್ಟಿದ್ವಿ, ಸತತವಾಗಿ ಕೊಟ್ಟಿದ್ವಿ. ಇಲ್ಲ, ಅದು ಅಂತಿಮವಾಗಿ ನಾವು ಚುನಾವಣೆ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ನಾವು ಬಂದದ್ದು ಚುನಾವಣೆ ಸಂಘಟನೆ, ಯಾರು ನಮ್ಮ ಜೊತೆ ಇಲ್ಲ ಅವ್ರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಕೊಟ್ಟು ಮಾಡ್ಕೊಳ್ಳಿಕ್ಕೆ ನಾವು ಬಂದಂಥ ಕಾರ್ಯಕ್ರಮ. ಟಿಕೆಟ್ ಕೊಡೋದು ಹಿಡಿದು ಅದು ನಾಳೆ ಟೀಮ್ ಬರ್ತದೆ. ನಾಳೆ ಟಿಕೆಟ್ ಕೊಡೋದು, ನಾಳೆನೋ ನಾಳೆನೋ ಬರ್ತಾಯಿದ್ವಿ, ನಾಳೆ ಬರೇ ಅವರೆಲ್ಲ ಕಮಿಟಿ ಇದೆ, ಅವ್ರ ಕಮಿಟಿ ರೆಕಮೆಂಡ್ ಮಾಡ್ತಾರೆ. ನಮ್ಮದು ಚುನಾವಣೆ ಮಾಡೋದಷ್ಟೇ ನಮ್ಮ, ನಿಮ್ಗೆ ಹೇಳಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಇಲ್ಲೇ ಇರ್ತೀವಿ, ನಾವು ಇರ್ತೀವಿ, ಸೊ ಆಗ್ಲಿಕ್ಕೆ ಅವಕಾಶ ಕೊಡೋಲ್ಲ. ಅದಕ್ಕೆ ಮುಂಚಿತ ಬಂದೇ ನಾವು ಎಲ್ಲ ಇದನ್ನ ಕೆಲಸ ಮಾಡ್ತಾ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖರು ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುರೇಶ್ ಅಲಿಗಾರ್, 9 ಲೈವ್ ನ್ಯೂಸ್, ಸಿಗ್ಗಾವಿ.